ಸಂಘಟನೆಗಳು ಶಾಂತಿ ಕದಡುವಂಥ ಕೆಲಸ ಮಾಡಿದರೆ ಸಂವಿಧಾನದ ಶಕ್ತಿ ನಾವು ಏನು ತೋರಿಸ್ತೀವಿ ಅನ್ನೋದು ಪ್ರಿಯಾಂಕಾ ಖರ್ಗೆ ಅವರು ಅಲ್ಲ ಅದು ಎಲ್ಲರೂ ಹೇಳುವಂಥ ಮಾತನ್ನೇ ಯಾರೂ ಕೂಡ ಶಾಂತಿಯನ್ನು ಕದಡುವಂಥ ಪ್ರಕ್ರಿಯೆ ಮಾಡಲೇಬಾರದು ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವದ ಆಧಾರದಲ್ಲಿ ಕಾನೂನುಬದ್ಧವಾದಂಥ ಪ್ರಕ್ರಿಯೆಗಳನ್ನು ಮಾಡಬೇಕು ನಾವು ಶ್ರೀರಾಮ ಸೇನೆ ಸಂಘಟನೆ ಬಜರಂಗ ದಳ ಹಿಂದೂ ಜಾಗರಣ ವಿಶ್ವ ಹಿಂದೂ ಪರಿಷತ್ತುಗಳು ಕಾನೂನು ಬಾಹಿರವಾದಂಥದ್ದು ಯಾವುದೂ ಮಾಡಿಲ್ಲ ಮಾಡುವುದೂ ಇಲ್ಲ ಕೆಲಸ ಯಾವುದು ಮಾಡಲ್ಲ ಅನಾವಶ್ಯಕವಾಗಿ ಮಾಡೋಲ್ಲ ನೀವು ಅದನ್ನ ಆಚರಣೆಗೆ ತಂದ್ರೆ ಇವತ್ತು ಗೋ ಹತ್ಯೆ ನಿಷೇಧ ಕಾಯ್ದೆ ಇದ್ದಾಗಲೂ ಕೂಡ ಕಸಾಯ ಖಾನೆಗೆ ಹೋಗ್ತಾ ಇದೆ ಕಸಾಯ ಖಾನೆಗಳು ಇಲ್ಲಿಗಲ್ ಕಾನೂನು ಬಾಹಿರಿ ಇವತ್ತಿಗೂ ಕಸಾಯಖಾನೆಗಳಿದಾವೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತು ಸರ್ಕಾರಕ್ಕೆ ಗೊತ್ತು ಕಾಂಗ್ರೆಸ್ನವ್ರಿಗೆ ಗೊತ್ತು ಅದನ್ನು ನಿಲ್ಲಿಸದೇ ಇದ್ರೆ ಇನ್ನು ಹೋರಾಟ ಮಾಡಬೇಕಾಗತ್ತೆ ಅಲ್ಲಿ ಸಂಘರ್ಷ ಆದರೆ ನೀವು ಸರ್ಕಾರದವ್ರ ಕಾರಣ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾರಣ ಇನ್ನು ಅಜಾನ್ ಸಂಬಂಧಪಟ್ಟಾಗ ಹೋರಾಟ ಮಾಡದೆ ಇದ್ರೆ ನೀವು ನೀವು ಕಾರಣ ಕರ್ತರು ಮತಾಂತರ ಆಗುವಂತಹದ್ದನ್ನ ಬಡವರನ್ನ ಇವತ್ತು ಮೋಸ ಮೋಸದಿಂದ ಆಶೆಯಿಂದ ಮತಾಂತರ ಮಾಡುವಂತಹದ್ದನ್ನ ನಾವು ನಿಲ್ಸೋಕೆ ನಾವು ಪ್ರತಿಭಟನೆ ಮಾಡಿದರೆ ಅಲ್ಲಿ ಸಂಘರ್ಷ ಆದ್ರೆ ಅದಕ್ಕೆ ನೀವು ಕಾರಣರು ಕಾಯ್ದೆ ಯಾಕೆ ಮಾಡ್ತೀರಿ ದೇಶದ್ರೋಹಿ ಚಟುವಟಿಕೆಗಳಿಗೆ ಅವಕಾಶ ಕೊಡ್ತಾ ಇದ್ರಿ ಇವತ್ತು ಕೇಂದ್ರ ಸರ್ಕಾರ ಪಿ ಐ ಬ್ಯಾನ್ ಮಾಡಿದೆ ಯಾಕೆ ಬ್ಯಾನ್ ಮಾಡಿದದು ಸೊ ಭಯೋತ್ಪಾದಕ ಸಂಘಟನೆಯ ಜೊತೆ ಕೈ ಜೋಡಿಸಿದಂತಹ ಪಿ ಎಫ್ಐ ಇಪ್ಪತ್ನಾಲ್ಕು ಕೊಲೆಗಳ ಸಂದರ್ಭದಲ್ಲಿ ಇವತ್ತು ಹದಿಮೂರು ಕೊಲೆಗಳಲ್ಲಿ ಪಿ ಎಫ್ ಐ ಹೆಸರಿದೆ ಎಸ್ ಟಿ ಐ ಹೆಸರಿದೆ ಸೊ ಅದನ್ನು ನಾವು ಪ್ರತಿಭಟನೆ ಮಾಡಿದಾಗ ಸಂಘರ್ಷ ಆದರೆ ಅದಕ್ಕೆ ಕಾರಣ ನೀವು ಸೊ ಅಂತಹ ಸಂದರ್ಭದಲ್ಲಿ ನಾನು ಹೇಳಿದ ಕಾನೂನವನ್ನು ಕೈ ತೋಳಲ್ಲ ಇನ್ನು ಅಂತಹ ಸಂದರ್ಭದಲ್ಲಿ ಸಂಘರ್ಷ ಆಗ ಕಾರಣಕರ್ತರು ಯಾರು ಅವರು ಯೋಚನೆ ಮಾಡಬೇಕು ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಅದೇ ಸಂಘಟನೆಗಳು ಶಾಂತಿ ಕದಡುವಂಥ ಕೆಲಸ ಮಾಡಿದ್ರೆ ಸಂವಿಧಾನದ ಶಕ್ತಿ ನಾವು ಏನು ಅನ್ನೋದು ತೋರಿಸ್ತೀವಿ ಅನ್ನೋದು ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ ಅಲ್ಲ ಅದು ಎಲ್ಲರೂ ಹೇಳುವಂಥ ಮಾತನ್ನೇ ಯಾರೂ ಕೂಡ ಶಾಂತಿಯನ್ನು ಕದಡುವಂಥ ಪ್ರಕ್ರಿಯೆ ಮಾಡಲೇಬಾರದು ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವದ ಆಧಾರದಲ್ಲಿ ಕಾನೂನುಬದ್ಧವಾದಂಥ ಪ್ರಕ್ರಿಯೆಗಳನ್ನು ಮಾಡಬೇಕು ನಾವು ಶ್ರೀರಾಮ ಸೇನೆ ಸಂಘಟನೆ ಬಜರಂಗದಳ ದಳ ಹಿಂದೂ ಜಾಗರಣ ವಿಶ್ವ ಹಿಂದೂ ಪರಿಷತ್ಗಳು ಕಾನೂನು ಬಾಹಿರವಾದಂತಹದ್ದು ಯಾವುದೂ ಮಾಡಿಲ್ಲ ಮಾಡುವುದೂ ಇಲ್ಲ ಶಾಂತಿ ಯಾವುದು ಮಾಡಲ್ಲ ಅನಾವಶ್ಯಕವಾಗಿ ಮಾಡೋಲ್ಲ ನೀವು ಅದನ್ನ ಆಚರಣೆಗೆ ತಂದ್ರೆ ಇವತ್ತು ಗೋ ಹತ್ಯೆ ನಿಷೇಧ ಕಾಯ್ದೆ ಇದ್ದಾಗಲೂ ಕೂಡ ಕಸಾಯಖಾನೆಗೆ ಹೋಗ್ತಾ ಇದೆ ಕಸಾಯ ಖಾನೆಗಳು ಇಲ್ಲಿಗಲ್ ಕಾನೂನು ಬಾಹಿರ ಇವತ್ತಿಗೂ ಕಸಾಯಖಾನೆಗಳಿದಾವೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತು ಸರ್ಕಾರಕ್ಕೆ ಗೊತ್ತು ಕಾಂಗ್ರೆಸ್ನವರು ಗೊತ್ತು ಅದನ್ನು ನಿಲ್ಲಿಸದೇ ಇದ್ರೆ ಇನ್ನು ಹೋರಾಟ ಮಾಡಬೇಕಾಗತ್ತೆ ಅಲ್ಲಿ ಸಂಘರ್ಷ ಆದರೆ ನೀವು ಸರ್ಕಾರದವ್ರ ಕಾರಣ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾರಣ ಇನ್ನು ಅಜಾನ್ ಸಂಬಂಧಪಟ್ಟಾಗ ಹೋರಾಟ ಮಾಡದೇ ಇದ್ರೆ ನೀವು ನೀವು ಕಾರಣ ಕರ್ತರು ಮತಾಂತರ ಆಗುವಂತಹದ್ದನ್ನ ಬಡವರನ್ನ ಇವತ್ತು ಮೋಸ ಮೋಸದಿಂದ ಆಶೆಯಿಂದ ಮತಾಂತರ ಮಾಡುವಂತಹದ್ದನ್ನ ನಾವು ನಿಲ್ಸೋಕ್ಕೆ ನಾವು ಪ್ರತಿಭಟನೆ ಮಾಡಿದರೆ ಅಲ್ಲಿ ಸಂಘರ್ಷ ಆದರೆ ಅದಕ್ಕೆ ನೀವು ಕಾರಣರು ಕಾಯ್ದೆ ಯಾಕೆ ಮಾಡ್ತೀರಿ ದೇಶದ್ರೋಹಿ ಚಟುವಟಿಕೆಗಳಿಗೆ ಅವಕಾಶ ಕೊಡ್ತಾ ಇದ್ರಿ ಇವತ್ತು ಕೇಂದ್ರ ಸರ್ಕಾರ ಪಿ ಐ ಬ್ಯಾನ್ ಮಾಡಿದೆ ಯಾಕೆ ಬ್ಯಾನ್ ಅದು ಸೊ ಭಯೋತ್ಪಾದಕ ಸಂಘಟನೆಯ ಜೊತೆಗೆ ಕೈ ಜೋಡಿಸಿದಂತ ಪಿ ಐ ಇಪ್ಪತ್ನಾಲ್ಕು ಕೊಲೆಗಳ ಸಂದರ್ಭದಲ್ಲಿ ಇವತ್ತು ಹದಿಮೂರು ಕೊಲೆಗಳಲ್ಲಿ ಪಿ ಎಫ್ ಐ ಹೆಸರಿದೆ ಎಸ್ ಟಿ ಪಿ ಐ ಹೆಸರಿದೆ ಸೊ ಅದನ್ನು ನಾವು ಪ್ರತಿಭಟನೆ ಮಾಡಿದಾಗ ಸಂಘರ್ಷ ಆದರೆ ಅದಕ್ಕೆ ಕಾರಣ ನೀವು ಸೊ ಅಂತಹ ಸಂದರ್ಭದಲ್ಲಿ ನಾನು ಹೇಳಿದ ಕಾನೂನವನ್ನು ಕೈ ತೋಳಲ್ಲ ಇನ್ನು ಅಂತಹ ಸಂದರ್ಭದಲ್ಲಿ ಸಂಘರ್ಷ ಆಗ ಕಾರಣಕರ್ತರು ಯಾರು ಅವ್ರು ಯೋಚನೆ ಮಾಡಬೇಕು ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ವಿಸ್ತಾರ ನ್ಯೂಸ್ ನಿಖರ ಜನಪರ